ನಾನು ಮಾಡಿದ್ದು ಸಕ್ರಮವಲ್ಲ ಓ ಅಕ್ರಮವಲ್ಲ ಸಕ್ರಮ ಗಣಿಗಾರಿಕೆ ನನ್ನನ್ನು ಆಕ್ರಮಣಕಾರಿಯಾಗಿ ಬಂಧನ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಗೊತ್ತಾಗುತ್ತೆ ನಮ್ಮವರು ಯಾರು ನಮ್ಮವರು ಯಾರಲ್ಲ ಅಂತ ಅವತ್ತು ನನ್ನ ಜೊತೆಗೆ ಬಂದಿದ್ದು ಯಡಿಯೂರಪ್ಪ ಹಾಗೂ ಶೆಟ್ಟರ್ ನಾನು ನದಿಯಲ್ಲಿ ಈಜಾಡ್ತಾ ಹೋಗ್ತಾ ಇದ್ದೆ ಯಾರೋ ಬಲೆ ಹಾಕಿದ್ದಾರೆ ಅಂತ ನನ್ನವರೇ ಹೇಳ್ತಾ ಇದ್ದರು ಈ ವೇಳೆ 3 ವರ್ಷ ನಾನು ಬಹಳ ನೋವು ಅನುಭವಿಸುತ್ತೇನೆ ಈಗಂತ ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಅವರು ಹೇಳಿದ್ದಾರೆ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇವತ್ತು ಯಾವುದೇ ಒಂದು ಗಣಿಗಾರಿಕೆ ಅಂತ ಬಂದಾಗ ಅಕ್ರಮ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಅಂತ ಹೇಳಿಬಿಟ್ಟು ನನ್ನ ರಾಜಕೀಯ ಶತ್ರುಗಳಾಗಿರಬಹುದು ಎಲ್ಲರೂ ಕೂಡ ವಿಪರೀತ ಅಪಪ್ರಚಾರ ಮಾಡಿದ್ರು ಅದು ಅಕ್ರಮ ಗಣಿಗಾರಿಕೆ ಎಲ್ಲ ನಾನು ಮಾಡಿದ್ದೆಲ್ಲವೂ ಕೂಡ ಸತ್ಯವಾಗಲೂ ಕೂಡ ಭಗವಂತನ ಮೇಲೆ ಆಣೆ ಇಟ್ಟು ನಾನು ಹೇಳಬೇಕು ಅಂತಂದ್ರೆ ಮುಂದೊಂದು ದಿನ ಎಲ್ಲ ಕೋರ್ಟ್ಗಳಲ್ಲಿ ವಿಚಾರಣೆ ಆಗ್ತಾ ಇರುವಂತ ಸಂದರ್ಭ ನಾನು ಸ್ವಚ್ಛವಾಗಿ ಎಲ್ಲ ಕೇಸ್ಗಳಿಂದ ಕೂಡ ನಾನು ವಿಮುಕ್ತನಾಗಿ ಹೊರಗಡೆ ಬರ್ತೀನಿ ಅನ್ನುವಂತ ಒಂದು ನಂಬಿಕೆ ನನಗಿದೆ ಅಕ್ರಮ ಗಣಿಗಾರಿಕೆ ಅನ್ನುವ ಹೆಸರಲ್ಲಿ ಆಕ್ರಮಣಕಾರಿ ಬಂಧನವನ್ನು ನನ್ನ ಮಾಡಿದ್ರೆ ವಿನಃ ನಾನು ಅಕ್ರಮ ಗಣಿಗಾರಿಕೆ ಮಾಡಿ ನಾನು ಬಂಧನ ಆಗಲಿಲ್ಲ ನಾನು ಮಾಡಿರುವಂಥದ್ದು ಸಕ್ರಮ ಗಣಿಗಾರಿಕೆನೇ ಆದರೆ ಒಂದು ಆಕ್ರಮಣಕಾರಿ ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಬಂಧನ ಮಾಡಲೇಬೇಕು ಅಂದಾಗ ಏನು ಅವರಿಗೆ ಸಿಗದೆ ಹೋದ ಪಕ್ಷದಲ್ಲಿ ಯಾಕೆಂದರೆ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ ಸರ್ಕಾರದಲ್ಲಿ ಅಧಿಕಾರ ದುರುಪಯೋಗ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಗಣಿಗಾರಿಕೆ ಅದು ನನ್ನ ಸ್ವಂತ ವಿಚಾರ ಆಗಿತ್ತು ಅದು ಪ್ರೈವೇಟ್ ಸಂಸ್ಥೆ ಆಗಿತ್ತು ಅದರಲ್ಲೂ ಕೂಡ ತಪ್ಪನ್ನು ಹುಡುಕಿ ನನ್ನ ಬಂಧನ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ನನ್ನ ಆ ಒಂದು ಸಂದರ್ಭದಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ